ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನು ಇವತ್ತು ಒಣಗಿದ ಮೀನು ಸಾರು ಮಾಡ್ತಾಯಿದ್ದೀನಿ. ಅದಕ್ಕೆ ಫಸ್ಟಿಗೆ ನಾನು ಅವರೆಕಾಳು ತೊಗೊಂಡಿದ್ದೀನಿ 1 ಕಪ್ಪು. ಲಾಸ್ಟ್ ಟೈಮ್ ಒಂದ್ಸಲ ಮಾಡಿದೆ, ಇದು ಒಣಗಿದ ಅವರೆಕಾಳಲ್ಲಿ ಮಾಡಿದೆ. ಹಿಂಗೆ ಹಸಿ ತೊಗೊಂಡಿದ್ದೀನಿ. ನೆಕ್ಸ್ಟ್ ಒಂದು ಆಲೂಗಡ್ಡೆ ತೊಗೋತೀನಿ. ಒಂದು ಆಲೂಗಡ್ಡೆ ತೊಗೊಂಡಿದ್ದೀನಿ. ಈಗ ಇದೆರಡು ಬೇಯಿಸ್ಕೊತೀನಿ. ಸ್ವಲ್ಪ ನೀರು ಹಾಕ್ಕೊಂಡು ಸ್ಟವ್ ಹಚ್ಕೋತೀನಿ. ಈಗ ಬೇಯ್ತಾ ಇರಲಿ. ನೆಕ್ಸ್ಟ್ ಮಸಾಲೆ ಎಲ್ಲ ರೆಡಿ ಮಾಡ್ಕೊಳ್ಳೋಣ. ಟೊಮೆಟೊ ತೊಗೊಂಡಿದ್ದೀನಿ 1, ಕೊತ್ತಂಬರಿ ಸೊಪ್ಪು ಮತ್ತು ಸ್ವಲ್ಪ ಕೊಬ್ಬರಿ ತೊಗೊಂಡಿದ್ದೀನಿ. ಆಮೇಲೆ ಈರುಳ್ಳಿ ತೊಗೊಂಡಿದ್ದೀನಿ 1. ಆಮೇಲೆ ಹುಣ್ಸೆಹಣ್ ತೊಗೊಂಡಿದ್ದೀನಿ, ಸ್ವಲ್ಪ ಅರಿಶಿನ ಪುಡಿ, ಒಂದು ಚೂರೆ ಚಕ್ಕೆ ತೊಗೊಂಡಿದ್ದೀನಿ, 2 ಲವಂಗ ತೊಗೊಂಡಿದ್ದೀನಿ. ಆಮೇಲೆ 1 ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, ಒಂದು ಚಿಕ್ಕದು ಬೆಳ್ಳುಳ್ಳಿ, 1/10 ಹಸ್ಲಿ ಇರುತ್ತೆ. ಆಮೇಲೆ ಒಂದು ಚೂರು ಶುಂಠಿ ತೊಗೊಂಡಿದ್ದೀನಿ. ಇಷ್ಟು ಎಲ್ಲ ರುಬ್ಕೋಬೇಕು. ಆಮೇಲೆ ಇದು ಕರ್ಮೀನು ತೊಗೊಂಡಿದ್ದೀನಿ, ಅದು ನೆನೆಸಿಟ್ಟಿದ್ದೀನಿ ನಾನು. ಅದು ತುಂಬ ಧೂಳೆಲ್ಲ ಇರುತ್ತೆ, ಹಂಗಾಗಿ ಒಂದು 4-5 ಸಲ ತೊಳ್ಕೊಬೇಕದು. ಸ್ವಲ್ಪ ನೆನೆದ್ರೆ ಎಲ್ಲ ಬಿಟ್ಕೊಳ್ಳುತ್ತೆ ಅಂತ ನೆನೆಸಿಟ್ಟಿದ್ದೀನಿ. ಇದೆಲ್ಲ ಫಸ್ಟ್ ರುಬ್ಕೊಂಡು ಬರೋಣ. ಅಷ್ಟರಲ್ಲಿ ಅದು ಬೇಯ್ತಾ ಇರುತ್ತೆ. ಅದು ಸ್ವಲ್ಪ ಬೆಂದಮೇಲೆ ನಾನು ಉಪ್ಪು ಹಾಕ್ತೀನಿ, ಅದಕ್ಕೆ ಕಾಳೆಲ್ಲ ಹಾಕಿದ್ದೀನಲ್ಲ ಅದಕ್ಕೆ. ಈಗ ಉಪ್ಪು ಹಾಕ್ಕೋತಾ ಇದ್ದೀನಿ. ಈಗ ಉಪ್ಪೆಲ್ಲ ಹಿಡಿಬೇಕಲ್ಲ, ಹಂಗಾಗಿ ಈಗ ಹಾಕ್ಕೋತಾ ಇದ್ದೀನಿ. ಒಂದ್ಸಲ ಏನು ರೆಡಿ ಮಾಡ್ಕೋಬೇಕು ಅದೆಲ್ಲ ಫ್ರೈ ಮಾಡ್ಕೋತಾ ಇದ್ದೀನಿ. ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿಯನ್ನು ಫ್ರೈ ಮಾಡ್ಕೊಳಕ್ಕೆ ಇಟ್ಟಿದ್ದೀನಿ. ಈಗ ಸ್ವಲ್ಪ ಎಣ್ಣೆ ಹಾಕ್ಕೊತೀನಿ, ಶುಂಠಿ ಹಾಕ್ಕೊತೀನಿ, ಮತ್ತು ಬೆಳ್ಳುಳ್ಳಿ ಹಾಕ್ಕೊತೀನಿ, ಚಕ್ಕೆ ಲವಂಗ ಹಾಕ್ಕೊತೀನಿ. ಟೊಮೆಟೊ ಹಾಕ್ಕೊತೀನಿ. ಹೀಗೆಲ್ಲ ಫ್ರೈ ಆಗಿದೆ, ಆಫ್ ಮಾಡ್ಕೋತೀನಿ. ಈಗ ಹೀಗೆಲ್ಲ ಜಾರ್ಗೆ ಹಾಕ್ಕೊತಾ ಇದ್ದೀನಿ. ಹುಣ್ಸೆಹಣ್ಣು ಹಾಕ್ಕೊತೀನಿ, ಅರಿಶಿನ ಪುಡಿ ಹಾಕ್ಕೊತೀನಿ, ಸ್ವಲ್ಪ ಕೊತ್ತಂಬರಿ ಈಗ ಹಾಕ್ಕೊತೀನಿ, ಇನ್ನು ಸ್ವಲ್ಪ ಲಾಸ್ಟಲ್ಲಿ ಹಾಕ್ಕೊಳ್ಳೋಣ. ಧನಿಯ ಪುಡಿ ಹಾಕ್ಕೊತೀನಿ, 2 ಸ್ಪೂನ್ ಹಾಕ್ಕೋತಾ ಇದ್ದೀನಿ. ರೆಡ್ ಚಿಲ್ಲಿ ಪೌಡ್ರ್ 1 ಸ್ಪೂನ್ ಹಾಕ್ಕೊತಾ ಇದ್ದೀನಿ, 1/2 ಸ್ಪೂನ್ ಹಾಕ್ಕೊಳ್ಳೋಣ. ಅಷ್ಟೇ ಗ್ರೈಂಡ್ ಮಾಡ್ಕೋತೀನಿ. ಬೇಯಿಸಿರ್ತೀವಲ್ಲ ಕಾಳು, ಅದೊಂದು ಸ್ವಲ್ಪ ಹಾಕ್ಕೊತೀನಿ, 1/2 ಸಾಲ್ಟ್ ಅಷ್ಟು. ಹೀಗಾಯಿತು, ಗ್ರೈಂಡ್ ಮಾಡ್ಕೊಂಡಾಗಿದೆ. ಕಾಳು ಬೆಂದಿದೆ, ಈಗ ಕಾಳು ಆಲೂಗಡ್ಡೆ ಎಲ್ಲ ಬೆಂದ್ಕೊಂಡಿದೆ. ಈಗ ಮಸಾಲೆ ಏನು ರುಬ್ಕೊಂಡಿದ್ದೀವಿ ಅದು ಹಾಕ್ಕೊಳ್ಳೋಣ. ಸ್ವಲ್ಪ ನೀರು ಹಾಕ್ಕೊತೀನಿ ಇದಕ್ಕೆ. ಎಷ್ಟು ಬೇಕೋ ನೀರು ಹಾಕ್ಕೊಂಡಿದ್ದೀನಿ. ಸಾರು ಕುದಿಬೇಕು, ಕುದಿಯಿದ್ರೆ ಇನ್ನೂ ಸ್ವಲ್ಪ ಗಟ್ಟಿ ಬರುತ್ತೆ. ಕುದೀರಿ. ಈಗ ಸಾರು ಕುದಿಯೋ ಅಷ್ಟರಲ್ಲಿ ನಾವು ಫಿಶ್ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಣ. ಇದು ಒಣಗಿದ್ದ ಏನಿದೆ ಮೀನು ಅದು ಕ್ಲೀನ್ ಮಾಡ್ಕೊಳ್ಳೋಣ. ಇದು ನನಗೆ ಮೊದಲೇ ಉರ್ಕೊಂಡಿದ್ದೀನಿ, ಈಗ ಉರಿಯೋಷ್ಟಿಲ್ಲ, ಬರೀ ತೊಳ್ಕೊಬೇಕಷ್ಟೇ. ಅದು ತುಂಬ ಧೂಳು ಮತ್ತು ಮೇಲೆ ಇದೆಲ್ಲ ಇರುತ್ತಲ್ಲ ಅದೆಲ್ಲ ಕ್ಲೀನ್ ಮಾಡ್ಕೋಬೇಕು.
ಒನ್ ಟೈಮ್ ಆಯಿತು, ಸೆಕೆಂಡ್ ಟೈಮ್ ತೊಳ್ಕೊತೇನೆ. ನಾಲ್ಕು ಸಲ ಐದು ಸಲ ಅಂತೂ ತೊಳಿಲೇಬೇಕು, ಇಲ್ಲ ಅಂದರೆ ಅದು ಮತ್ತೆ ಮಣ್ಣಿರೋದು ಮತ್ತು ಏನಾದ್ರು ಮೇಲೆ ಧೂಳು ಅದು ಇದೆಲ್ಲ ಹಾಗೆ ಇರುತ್ತೆ, ಹಾಗಾಗಿ ತೊಳ್ಕೊಬೇಕಾಗುತ್ತೆ. ಈಗ ಒಬ್ಬರನ್ನೇ ಹಾಕೊಳ್ಳೋಣ ಸಾರಿಗೆ, ಸ್ಟವ್ ಹಚ್ಕೊಂಡಿದ್ದೀನಿ, ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. ಸಾಸಿವೆ ಹಾಕ್ಕೊಳ್ಳೋಣ, ಇದು ಆಯಿತು, ಫೈನಲಿ ಆಯಿತು. ಈಗ ತೆಗೆದಿಟ್ಕೊಂಡ್ಬಿಟ್ಟು ಹಾಕೋಣ ಸಾರು ಒಳಗಡೆ. ಅದೇ ಒಂದು 2 ನಿಮಿಷ ಕುದ್ದರೆ ಸಾಕು, ಫುಲ್ ಏನು ಬೇಕಾಗಿಲ್ಲ. ಮತ್ತು ಕುದಿಯುವಾಗ ತುಂಬ ಚೆನ್ನಾಗಿರುತ್ತೆ. ಕುದೀಲಿ, ಒಂದು 2 ನಿಮಿಷ ಕುದೀಲಿ, ಆಮೇಲೆ ಆಫ್ ಮಾಡ್ಕೊಳ್ಳೋಣ. ಕೊತ್ತಂಬರಿ ಹಾಕ್ಕೊತೀನಿ, ಫಸ್ಟ್ ರುಬ್ಬಕ್ಕೂ ಸ್ವಲ್ಪ ಹಾಕಿದ್ದೆ, ಇವಾಗ ಒಂದು ಸ್ವಲ್ಪ ಹಾಕ್ಕೊತೀನಿ. ಈಗ ಆಗಿದೆ, ಒಂದು 2 ನಿಮಿಷ ಆಫ್ ಮಾಡ್ಕೋತೀನಿ. ಈಗ ಸರ್ವಿಂಗ್ ಬೌಲ್ಗೆ ಹಾಕ್ಕೋತೀನಿ. ಈಗ ರೆಡಿ ಆಯಿತು, ನೀವು ಮಾಡ್ಕೊಂಡು ಟೇಸ್ಟ್ ಮಾಡಿ. ಹೊಸದಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ, ತುಂಬ ಚೆನ್ನಾಗಿರುತ್ತೆ, ಮಾಡ್ಕೊಳ್ಳಿ. ನೀವು ಬೇಕಂದರೆ ಇದಕ್ಕೆ ಆಲೂಗಡ್ಡೆ ಮತ್ತು ಬದನೆಕಾಯಿ ಎಲ್ಲ ಸೇರಿಸ್ಕೋಬೋದು. ನಾನು ಬದನೆಕಾಯಿ ಹಾಕಿಲ್ಲ, ಬರೀ ಆಲೂಗಡ್ಡೆ ಅಷ್ಟೇ ಹಾಕಿದ್ದೀನಿ. ಹಸಿ ಕಾಳಲ್ಲಿ ಒಣಗಿದ ಕಾಳಲ್ಲಿ ಎರಡು ಮಾಡ್ಕೋಬೋದು. ಮತ್ತು ಅಲಸಂದೆ ಕಾಳು ಮತ್ತು ಹಸಿದು ಇದೆಲ್ಲ ಬರುತ್ತೆ, ಅವರೆಕಾಳೆಲ್ಲ. ಅವರೆಕಾಳು ಈಗ ಮಾಡಿದ್ದೀನಿ, ತೊಗರಿ ಕಾಳೆಲ್ಲ ಬರುತ್ತೆ, ತೊಗರಿ ಕಾಳಲ್ಲೂ ಮಾಡ್ಕೋಬೋದು, ತುಂಬ ಚೆನ್ನಾಗಿರುತ್ತೆ. ಮಾಡ್ಕೊಂಡು ಒಂದ್ಸಲ ಕಮೆಂಟ್ ಮಾಡಿ ಹೆಂಗಿದೆ ಅಂತ. ಥ್ಯಾಂಕ್ ಯು. ಬಿಸಿ ಮುದ್ದೆಗೆ ಆ ಸಾರು ಹಾಕ್ಕೊಂಡು ತಿನ್ನಬೇಕು, ಚೆನ್ನಾಗಿರುತ್ತೆ ನೋಡಿ. ಈ ಥರ ಇದೆ, ತುಂಬ ಚೆನ್ನಾಗಿರುತ್ತೆ, ನೀವು ಟ್ರೈ ಮಾಡಿ. ಮುದ್ದೆ ಜೊತೆಗೆ, ಅನ್ನ ಜೊತೆಗೆ ಎಲ್ಲ ಚೆನ್ನಾಗಿರುತ್ತೆ.